ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ತಪಸ್ಸು ಕಾಲದ ಪ್ರಭು ಯೇಸು ಕ್ರಿಸ್ತರ ಯಾತನೆ, ಮರಣ ಇವುಗಳ ಬಗ್ಗೆ ಧ್ಯಾನ ಮಾಡುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ದಿನ ಇಲ್ಲಿ ಕಳೆಯುವ ನಮ್ಮ ಸಮಯದಲ್ಲಿ ಯೇಸು ಕ್ರಿಸ್ತರ ಜೀವನದ, ವಿಶೇಷವಾಗಿ ಅವರ ಯಾತನೆಯ ಒಂದು ಭಾಗವನ್ನು ಧ್ಯಾನಿಸಲು ಪ್ರಯತ್ನಿಸೋಣ. ಆರಂಭದಲ್ಲಿ ದೇವರ ವಾಕ್ಯವನ್ನು ಆಲಿಸೋಣ. ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪಿಲಾತನು ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು, ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಧರಿಸಿದವರಾಗಿ ಹೊರಕ್ಕೆ ಬಂದರು. ಪಿಲಾತನು, ಇಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರು, ಕಾವಲಾಳುಗಳು ಯೇಸುವನ್ನು ಕಂಡೊಡನೆ ಇವನನ್ನು ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿ, ನನಗಾದರೂ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದನು. ಅದಕ್ಕೆ ಯಹೂದ್ಯರು, ನಮಗೊಂದು ಕಾನೂನುಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು, ಏಕೆಂದರೆ ತಾನು ದೇವರ ಪುತ್ರನೆಂದು ಹೇಳಿಕೊಂಡಿದ್ದಾನೆ ಎಂದು ಉತ್ತರ ಇತ್ತರು. ಇದನ್ನು ಕೇಳಿದ್ದೇ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯ ಒಳಕ್ಕೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ, ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ನಿಮಗೆ ಮೇಲಿನಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಕ್ರಿಸ್ತರಲ್ಲಿ ಆತ್ಮೀಯ ಸೋದರ ಸೋದರಿಯರೇ, ತಪಸ್ಸು ಕಾಲವು ಯೇಸು ಕ್ರಿಸ್ತರ ಯಾತನೆ, ಪಾಡು ಹಾಗೂ ಮರಣಗಳನ್ನು ಧ್ಯಾನಿಸಿ ಪುನರುತ್ಥಾನದ ಹಬ್ಬಕ್ಕಾಗಿ ನಮ್ಮನ್ನೇ ನಾವು ಸಿದ್ಧಗೊಳಿಸುವಂಥ ಒಂದು ಸಮಯ. ಈ ಸಮಯದಲ್ಲಿ ಪ್ರತಿನಿತ್ಯ ಕೂಡ ಯೇಸು ಕ್ರಿಸ್ತರ ಜೀವನದ, ವಿಶೇಷವಾಗಿ ಅವರ ಕೊನೆಯ ಗಳಿಗೆಗಳನ್ನು ನಾವು ಧ್ಯಾನಿಸುತ್ತೇವೆ. ಈ ದಿನ ನಮ್ಮ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡ ವಿಷಯ, ಪಿಲಾತನ ಸಮ್ಮುಖದಲ್ಲಿ ಯೇಸು ಸ್ವಾಮಿಯ ವಿಚಾರಣೆ. ನಾವು ಧ್ಯಾನಿಸೋಣ ಪಿಲಾತನ ಆ ಚಾರಿತ್ರಿಕ ಮಾತುಗಳ ಮೇಲೆ. ಪಿಲಾತನೆಂದನು ಯೇಸು ಸ್ವಾಮಿಯನ್ನು ನೋಡಿ, ಇಗೋ ಈ ಮನುಷ್ಯನು. ಸಂತ ಯೋಹಾನನು ತನ್ನ ಶುಭ ಸಂದೇಶದಲ್ಲಿ ಈ ಮಾತುಗಳನ್ನು ಉದ್ಧರಿಸಿದ್ದಾನೆ. ಈ ಮಾತುಗಳಿಗೆ ಬಹಳಷ್ಟು ಗಾಢ ಮತ್ತು ಗೂಢವಾದ ಅರ್ಥವಿದೆ. ಆದ್ಮೇಲೆ ಈ ತಪಸ್ಸು ಕಾಲ ದುಃಖಭರಿತ ಕಾಲ ಅಲ್ಲ. ನಾವು ದುಃಖದ ಮನೋಭಾವದಿಂದ ಇದ್ದು ಮುಖ ಬಾಡಿಸಿಕೊಂಡು ಇರೋ ಸಮಯ ಅಲ್ಲ, ಬದಲಾಗಿ ಸಂತೋಷದ ಕಾಲ. ಯೇಸು ಸ್ವಾಮಿ ತಮ್ಮ ಪಾಡು ಹಾಗೂ ಮರಣಗಳ ಮೂಲಕ ನಮ್ಮನ್ನು ಅಮರರನ್ನಾಗಿಸಿದ್ದಾರೆ. ಸಾವಿನ ಮೇಲೆ ಅವರು ಜಯವನ್ನು ಸಾಧಿಸಿದ್ದಾರೆ. ಕಷ್ಟ ಹಾಗೂ ಪಾಡುಗಳ ಮೂಲಕ ಪುನರುತ್ಥಾನವನ್ನು ನಮಗೆ ಗಳಿಸಿಕೊಟ್ಟಿದ್ದಾರೆ. ಈ ಮೂಲಕ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕಷ್ಟ ಕಾಲ ಕಳೆದ ಮೇಲೆ, ಅವನ ಮರಣ ಆದ ಮೇಲೆ ಪುನರುತ್ಥಾನ ಇದೆ ಎಂಬುದನ್ನು ಅವರು ಸಾರಿದ್ದಾರೆ. ಈ ಭರವಸೆಯನ್ನು ನಮಗೆ ನೀಡಿದ್ದಾರೆ. ಈ ಕಾರಣದಿಂದ ತಪಸ್ಸು ಕಾಲ ಭರವಸೆಯ ಕಾಲವಾಗಬೇಕು,
ಸಂತೋಷದ ಕಾಲವಾಗಬೇಕು, ಆನಂದದ ಕಾಲವಾಗಬೇಕು. ಈ ತಪಸ್ಸು ಕಾಲದ ಎಲ್ಲ ವ್ರತಗಳನ್ನು, ಉಪವಾಸ, ದಾನ ಧರ್ಮ, ಪ್ರಾರ್ಥನೆ, ಇವುಗಳನ್ನೆಲ್ಲ ನಾವು ಸಂತೋಷದ ಮನೋಭಾವದಿಂದ ಮಾಡಬೇಕು. ಆಗ ಮಾತ್ರ ನಮಗೆ ಈ ತಪಸ್ಸು ಕಾಲದ ನೈಜವಾದ ಪ್ರತಿಫಲವು ದೊರಕುತ್ತದೆ ಎನ್ನಬಹುದು. ಆತ್ಮೀಯರ, ಇಂದಿನ ಈ ಧ್ಯಾನದಲ್ಲಿ ಯೇಸುಕ್ರಿಸ್ತರ ವಿಚಾರಣೆಯ ಆ ಒಂದು ದೃಶ್ಯವನ್ನು ನಾವು ಧ್ಯಾನಿಸೋಣ. ಯೇಸು ಸ್ವಾಮಿಯ ಕೊನೆಯ ಕೆಲವು ಗಂಟೆಗಳು, ಅವರನ್ನು ಬಂಧಿಸಿಯಾಗಿತ್ತು ಗೆತ್ಸೆಮನೆ ತೋಟದಲ್ಲಿ. ಬಂಧಿಸಿ ಸೈನಿಕರು ಯೇಸು ಸ್ವಾಮಿಯನ್ನು ಅವರ ಯಹೂದ್ಯ ಅಧಿಕಾರಿಗಳ ಬಳಿಗೆ ಕರೆದೊಯ್ದಾಗ ಅವರನ್ನು ರೋಮನ್ ಆಡಳಿತಗಾರ ಪಿಲಾತನ ಬಳಿಗೆ ಕರೆತರಲು ಅವರು ನಿಶ್ಚಯಿಸಿದರು ಹಾಗೂ ಪಿಲಾತನ ಅರಮನೆಗೆ ಬಂದರು. ಈ ಒಂದು ದೃಶ್ಯದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ. ಯೇಸು ಸ್ವಾಮಿ ವಿಚಾರಣೆಗೆ ಒಳಪಟ್ಟವರು, ಪಿಲಾತ ವಿಚಾರಣೆ ನಡೆಸುವವ ಆಡಳಿತಗಾರ. ಎರಡು ವ್ಯಕ್ತಿತ್ವಗಳ ಪುಟ್ಟದಾದ ಒಂದು ವಿಶ್ಲೇಷಣೆಯನ್ನು ನಾವು ನಡೆಸೋಣ. ಯೇಸುಸ್ವಾಮಿಯನ್ನು ಮೊದಲು ಬಂಧಿಸಿ ಅವರನ್ನು ಹೆರೋದನ ಬಳಿಗೆ ಕರೆದೊಯ್ಯಲಾಯಿತು. ಆದರೆ ಹೆರೋದ ಏನನ್ನೂ ಮಾಡಲು ಅಶಕ್ತನಿದ್ದ ಕಾರಣ ಮರಣದಂಡನೆಯನ್ನು ನೀಡುವುದು ಯಹೂದ್ಯರಿಗೆ ನಿಷಿದ್ಧವಾಗಿತ್ತು. ಆ ಅಧಿಕಾರ ಅವರಿಗೆ ಇರಲಿಲ್ಲ. ಈ ಕಾರಣದಿಂದ ಹೆರೋದನು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲು ಸಾಧ್ಯವಾಗದೆ ಅವನನ್ನು, ಯೇಸು ಸ್ವಾಮಿಯನ್ನು ಪಿಲಾತನ ಬಳಿಗೆ ಕಳುಹಿಸಿದ. ಯಹೂದ್ಯರಿಗೇನಾದರೂ ಅಧಿಕಾರ ಇದ್ದಿದ್ದರೆ ಬಹುಶಃ ಅವರ ಶಿಕ್ಷೆ ನೀಡುವ ವಿಧಾನ ಬೇರೆಯದೇ ಆಗ್ತಾ ಇತ್ತು. ಏನು ವಿಧಾನ? ಯಹೂದ್ಯರ ವಿಧಾನದಂತೆ ಶಿಕ್ಷೆ ನೀಡುವುದು, ಕಲ್ಲು ಹೊಡೆದು ಕೊಂದು ಹಾಕುವುದು. ನಮಗೆ ತಿಳಿದಿದೆ, ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಆ ಸ್ತ್ರೀಯನ್ನು ಯಹೂದ್ಯ ಮುಖಂಡರು ಯೇಸುವಿನ ಬಳಿಗೆ ಕರೆದು ತಂದು ಯೇಸುವಿನಲ್ಲಿ ಹೇಳಿದರು, ಇಂಥ ಒಂದು ತಪ್ಪಿಗೆ ಕಲ್ಲು ಹೊಡೆದು ಕೊಲ್ಲಬೇಕೆಂಬ ಶಿಕ್ಷೆ ನಮ್ಮ ಸಂಪ್ರದಾಯದಲ್ಲಿದೆ. ಅದೇ ರೀತಿ ಈ ಧರ್ಮ ಗ್ರಂಥದಲ್ಲಿ ನಾವು ಓದುವಾಗ ಯಾವ ರೀತಿ ಸ್ತೇಫನನ್ನು ಯಹೂದ್ಯರು ಕಲ್ಲು ಹೊಡೆದು ಕೊಂದರು ಎಂದು ನಮಗೆ ತಿಳಿದಿದೆ. ಅದರಿಂದ ಯಹೂದ್ಯರ ಪದ್ಧತಿ ಕಲ್ಲು ಹೊಡೆದು ಕೊಲ್ಲುವುದಾಗಿತ್ತು. ಆದರೆ ಯೇಸು ಸ್ವಾಮಿಯನ್ನು ಮರಣಕ್ಕೆ ಒಳಪಡಿಸಲು ಅವರಿಗೆ ಯಾವುದೇ ಅಧಿಕಾರವಿರಲಿಲ್ಲ. ಆದಾಗ್ಯೂ ಧರ್ಮ ಗ್ರಂಥಗಳಲ್ಲಿ ಪ್ರವಾದಿಗಳು ಇದನ್ನು ಬರೆದಿದ್ದರೂ ಯೇಸು ಸ್ವಾಮಿ ಯಾವ ರೀತಿಯ ಮರಣಕ್ಕೆ ಒಳಗಾಗುತ್ತಾರೆ ಅದರಲ್ಲಿ ಕಲ್ಲು ಹೊಡೆದು ಕೊಲ್ಲುವ ಪ್ರಸ್ತಾಪ ಇರಲಿಲ್ಲ. ದೇವರ ಚಿತ್ತಕ್ಕೆ ಅನುಗುಣವಾಗಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಯೇಸು ಸ್ವಾಮಿಯು ಶಿಲುಬೆಯ ಮೇಲೆ ಮೃತಪಡಬೇಕಿತ್ತು. ಈ ಕಾರಣಕ್ಕಾಗಿ ಯಹೂದ್ಯ ಮುಖಂಡರು, ಯೇಸುವಿನ ವೈರಿಗಳು ಆ ಯೇಸು ಸ್ವಾಮಿಯನ್ನು ಪಿಲಾತನ ಬಳಿಗೆ ಕರೆತಂದರು. ತಮ್ಮ ಕೆಟ್ಟ ಯೋಜನೆಗಾಗಿ ಪಿಲಾತನನ್ನು ಬಳಸಿಕೊಳ್ಳಲು ಅವರು ಯೋಜಿಸಿದ್ದರು. ನಾವು ಕೊಲ್ಲದಿದ್ದರೂ ಈ ಮನುಷ್ಯನನ್ನು ನಾಶಪಡಿಸಬೇಕು, ಅದರಿಂದ ನಾವು ರೋಮನ್ ಅಧಿಪತಿಯಾದ ಪಿಲಾತನ ಮೂಲಕ ಇವನನ್ನು ಕೊಂದು ಹಾಕೋಣ. ಯಹೂದ್ಯರು ಯೇಸು ಸ್ವಾಮಿಯನ್ನು ಬಹಳವಾಗಿ ದ್ವೇಷಿಸಿದ್ದರು. ಕಾರಣ, ಯೇಸು ಸ್ವಾಮಿ ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಸಂದರ್ಭದಲ್ಲೂ ಯಹೂದ್ಯ ಧರ್ಮದ ಕಟ್ಟುಪಾಡುಗಳನ್ನು, ಅರ್ಥವಿಲ್ಲದ ಕಟ್ಟುಪಾಡುಗಳನ್ನು, ಮೂಢನಂಬಿಕೆಗಳನ್ನು, ಬಡ ಜನರನ್ನು ಶೋಷಿಸುವ ಆ ಪದ್ಧತಿಗಳನ್ನು ಯಾವತ್ತೂ ಅವರು ಖಂಡಿಸಿದರು. ಯಾವ ರೀತಿ ಅವರ ಧರ್ಮ ಕೇವಲ ಬಾಹ್ಯ ತೋರಿಕೆಯಾಗಿತ್ತು, ನೈಜವಾಗಿ ಅಂತರಂಗದಲ್ಲಿ ಏನೂ ಇರಲಿಲ್ಲ, ಇದನ್ನು ಅವರು ಬಹಿರಂಗಪಡಿಸಿದರು. ಈ ಕಾರಣದಿಂದ ಯಹೂದ್ಯ ಮುಖಂಡರು ಯೇಸುವನ್ನು ದ್ವೇಷಿಸಿದ್ದರು.
ಅದರಿಂದ ಅವರನ್ನು ಕೊಲ್ಲಬೇಕೆಂದು ಅವರು ಹವಣಿಸಿದರು. ಅದಕ್ಕಾಗಿಯೇ ಯೇಸು ಸ್ವಾಮಿಯ ವಿಚಾರಣೆಯ ಸಮಯದಲ್ಲಿ ಪ್ರತಿಯೊಂದು ಸಲ ಈ ಮಾತು ಪ್ರತಿಧ್ವನಿಸುತ್ತದೆ, ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ, ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿ ಸಾಯಿಸಬೇಕು ಎಂದು ಯಹೂದ್ಯರ ನಿರ್ಧಾರವಾಗಿತ್ತು. ಯಹೂದ್ಯರು ಯೇಸುವಿನ ವೈರಿಗಳು, ದ್ವೇಷದಿಂದ ಕುರುಡರಾಗಿದ್ದರು. ಆತ್ಮೀಯರೇ, ದ್ವೇಷವು ಯಾವ ಮನುಷ್ಯನನ್ನು ಕೂಡ ಕುರುಡನನ್ನಾಗಿಸುತ್ತದೆ, ಕಿವುಡನನ್ನಾಗಿಸುತ್ತದೆ. ಬೇರೆಯವರನ್ನ ಒಳ್ಳೆಯತನ ಕಾಣೋದಿಲ್ಲ, ಕೆಟ್ಟತನವೇ ಕಾಣುತ್ತದೆ. ಬೇರೆಯವರ ಒಳ್ಳೆಯ ಮಾತುಗಳು ಕೇಳೋದಿಲ್ಲ, ಬದಲಾಗಿ ಅದಕ್ಕಾಗಿ ಕಿವುಡಾಗುತ್ತವೆ ನಮ್ಮ ಕಿವಿಗಳು. ಈ ಯಹೂದ್ಯರಲ್ಲಿ ಅದೇ ರೀತಿಯಾಯಿತು. ದ್ವೇಷ ಅವರನ್ನು ಕುರುಡರನ್ನಾಗಿಸಿತ್ತು. ದ್ವೇಷವನ್ನು ಅಪ್ಪಿಕೊಂಡ ಪ್ರತಿಯೊಬ್ಬ ಮನುಷ್ಯ ಕಣ್ಣು ಕಾಣದಷ್ಟು ಕುರುಡನಾಗುತ್ತಾನೆ. ಆತ್ಮೀಯರೇ, ಈಗ ಈ ಮನುಷ್ಯನನ್ನು, ಯೇಸು ಸ್ವಾಮಿಯನ್ನು ಪಿಲಾತನ ಬಳಿಗೆ ಕರೆತಂದದ್ದಾಯಿತು. ಈಗ ಯಾವ ಕಾರಣಕ್ಕಾಗಿ ಅವರಿಗೆ ಮರಣದಂಡನೆಯನ್ನು ನೀಡಬೇಕು ಎಂದು ಪಿಲಾತನಿಗೆ ಹೇಳಬೇಕಲ್ವಾ? ಈ ಯಹೂದ್ಯರಲ್ಲಿ ಯಾವುದೇ ಕಾರಣವಿರಲಿಲ್ಲ. ಗಳಿಗೆಗೆ ಒಂದೊಂದು, ನಿಮಿಷಕ್ಕೊಂದೊಂದು ಹೊಸ ಹೊಸ ಸಬೂಬುಗಳನ್ನು, ಕಾರಣಗಳನ್ನು ನೀಡಲು ಅವರು ಆರಂಭಿಸಿದರು. ಈ ಎಲ್ಲ ಕಾರಣಗಳು, ಈ ಎಲ್ಲ ಆರೋಪಗಳು ಬಿದ್ದು ಹೋದಾಗ ಅವರು ಹೊಸದೊಂದು ಆರೋಪವನ್ನು ಹುಡುಕಿದರು. ಈ ಮನುಷ್ಯ ರಾಜನ ಅಥವಾ ರೋಮನ್ ಅಧಿಪತಿಗಳ ವಿರುದ್ಧವಾಗಿ ಕೆಲಸ ಮಾಡುತ್ತಾನೆ, ಆ ರಾಜರ ವಿರುದ್ಧವಾಗಿ ಮಾತನಾಡುತ್ತಾನೆ, ಅವರಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಡಿ ಎಂದು ಹೇಳುತ್ತಾನೆ. ಆದ್ದರಿಂದ ಇವನು ಆಡಳಿತದ ವಿರುದ್ಧವಾಗಿ ಕೆಲಸ ಮಾಡುತ್ತಾನೆ. ಯಾರು ಅರಸನಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಾರೋ ಅದೊಂದು ದೇಶದ್ರೋಹ, ರಾಜದ್ರೋಹ. ಇದರಿಂದ ಅವನನ್ನು ಮರಣಕ್ಕೆ ಒಳಪಡಿಸಬೇಕು ಎಂದು ಅವರು ಪಿಲಾತನಿಗೆ ಹೇಳಿದರು. ಯಾಕೆಂದರೆ ಈ ಒಂದು ಕಾರಣ ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಪಿಲಾತನು ಯೇಸು ಸ್ವಾಮಿಯನ್ನು ಮರಣಕ್ಕೆ ಒಳಪಡಿಸಬೇಕೆಂದು ನಿರ್ಧರಿಸುತ್ತಿರಲಿಲ್ಲ. ಆದರೆ ಪಿಲಾತನು ರೋಮನ್ ಅಧಿಪತಿಗಳ ಈ ಮನುಷ್ಯನಾದ್ದರಿಂದ ಈ ಕಾರಣವನ್ನು ಅವನು ಒಪ್ಪಬೇಕಿತ್ತು. ಆದರೂ ಪಿಲಾತನಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ಇದು ಸರಿಯಾದ ಕಾರಣ ಅಲ್ಲ. ಇವರು ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಎಂದು ಪಿಲಾತನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಆದರೂ ಅವನು ಏನೂ ಮಾಡಲು ಶಕ್ತನಿರಲಿಲ್ಲ, ಅಥವಾ ಏನೂ ಮಾಡಲು ಅವನಲ್ಲಿ ಧೈರ್ಯವಿರಲಿಲ್ಲ. ಅದಕ್ಕೂ ಕಾರಣ ಇದೆ. ಜುದೇಯದ ಅಧಿಪತಿಯಾಗಿ ಪಿಲಾತನು ಬಹಳ ಒಳ್ಳೆಯ ಕೆಲಸ ಮಾಡಿರಲಿಲ್ಲ. ಅವನ ಒಂದೆರಡು ಕಾರ್ಯಗಳು ಈ ರೋಮ್ ಅರಸನಿಗೆ ಬಹಳ ಕೆಟ್ಟದಾಗಿ ಕಂಡುಬಂದವು, ಅವನು ಮೆಚ್ಚಿರಲಿಲ್ಲ. ಆದ್ದರಿಂದ ಈ ಪಿಲಾತನ ಸ್ಥಾನವು ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿತ್ತು. ಈ ಒಂದು ಪರಿಸ್ಥಿತಿಯ ಒಂದು ಉಪಯೋಗವನ್ನು ಪಡೆದುಕೊಂಡು ಯಹೂದ್ಯರು ಪಿಲಾತನನ್ನು ಬೆದರಿಸಿದರು. ನೀನು ಇವನಿಗೆ ಮರಣ ದಂಡನೆಯನ್ನು ವಿಧಿಸದಿದ್ದರೆ ನೀನು ರೋಮ್ ಅರಸನ ಗೆಳೆಯನಲ್ಲ. ಅದರ ಅರ್ಥ ಏನಂದರೆ, ನೀನು ನಾವು ಹೇಳಿದ ಹಾಗೆ ಮಾಡದೇ ಇದ್ದರೆ ನಿನ್ನ ಬಗ್ಗೆ ನಾವು ರೋಮ್ ಅಧಿಪತಿಗೆ ದೂರನ್ನು ಕೊಡುತ್ತೇವೆ. ಇದರಿಂದ ಪಿಲಾತನು ಬಹಳ ಹೆದರಿದ. ಅವನಿಗೆ ತಿಳಿದಿತ್ತು ಯೇಸು ಸ್ವಾಮಿ ತಪ್ಪಿತಸ್ಥರಲ್ಲ, ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ, ಈ ಜನರು ಹೊರಿಸುವ ಯಾವುದೇ ಒಂದು ಆರೋಪಕ್ಕೆ ಅವರು ಜವಾಬ್ದಾರಿ ಅಲ್ಲ ಎಂದು ತಿಳಿದಿದ್ದರೂ ಕೂಡ ತನ್ನ ಬಗ್ಗೆ ರೋಮ್ ಅಧಿಪತಿಗಳಿಗೆ ದೂರು ಹೋಗುತ್ತದೆ ಎಂದು ಬೆದರಿದ. ಇಂತಹದೇ ಒಂದು, ನಾವು ಹೇಳಬಹುದು, ಬ್ಲ್ಯಾಕ್ ಮೇಲ್ ಎಂಬ ಒಂದು ಒಂದು ಉಪಾಯವನ್ನು ಈ ಯಹೂದ್ಯರು ಪ್ರಯೋಗಿಸಿದರು ಯೇಸುವಿನ ವಿರುದ್ಧ. ಆದಾಗ್ಯೂ ಪಿಲಾತನಿಗೆ ಯೇಸುವಿನಲ್ಲಿ ತಪ್ಪಿಲ್ಲ, ಅವರನ್ನು ಬಿಡುಗಡೆಗೊಳಿಸಬೇಕು ಎಂಬ ಒಂದು ಆಶೆ, ಸುಪ್ತ ಆಶೆ ಇತ್ತು. ಅದಕ್ಕಾಗಿ ಪಿಲಾತನು ಇನ್ನೊಂದು ಉಪಾಯವನ್ನು ಹೇಳಿದ. ನೋಡಿ, ಪಾಸ್ಕ ಹಬ್ಬದ ಸಮಯದಲ್ಲಿ ಒಬ್ಬ ಕೈದಿಯನ್ನು ನಿಮಗೆ ಬಿಡುಗಡೆಗೊಳಿಸುವ ಒಂದು ಸಂಪ್ರದಾಯ ಇದೆ. ಹಾಗಾದರೆ ಈ ವರ್ಷನೂ ಆ ರೀತಿ ಮಾಡೋಣ. ಇಲ್ಲೊಬ್ಬ ಕೈದಿ ಇದ್ದಾನೆ, ಕೊಲೆಗಾರ ಬರಬ್ಬಾಸ್, ನೀವು ಹೇಳಿ
ನಾನು ಬರಬ್ಬನನ್ನು ಬಿಡುಗಡೆಗೊಳಿಸಬೇಕೆಂದು ನೀವು ಬಯಸುತ್ತೀರೋ, ಅಥವಾ ನಿಮ್ಮ ಅರಸನೆಂದು ಹೇಳಿಕೊಳ್ಳೋ ಈ ಯೇಸುವನ್ನು ಬಿಡುಗಡೆಗೊಳಿಸಬೇಕು? ಇದೊಂದು ಬಹಳ ಒಳ್ಳೆಯ ಉಪಾಯವನ್ನು ಪಿಲಾತನು ಯೋಜಿಸಿದ. ಪಿಲಾತನ ಎನಿಸಿಕೊಂಡ, ಬಹುಶಃ ಕಳ್ಳನ ಬದಲಿಗೆ ಯೇಸುವನ್ನು ಬಿಡುಗಡೆಗೊಳಿಸಿ ಎಂದು ಹೇಳಬಹುದು. ಆದರೆ ಆ ಜನರು ದ್ವೇಷದಿಂದ ಕುರುಡಾಗಿದ್ದರು. ಅವರು ಹೇಳಿದರು, ನಮಗೆ ಬೇಡ, ನಮಗೆ ಬರಬ್ಬನನ್ನು ಬಿಡುಗಡೆಗೊಳಿಸು, ಯೇಸುವನ್ನು ಬೇಡ, ಯೇಸುವನ್ನು ಶಿಲುಬೆಗೇರಿಸು, ಈ ಮನುಷ್ಯನನ್ನು ಶಿಲುಬೆಗೇರಿಸು ಎಂದು ಆ ಯಹೂದ್ಯರು ಬೊಬ್ಬಿಟ್ಟರು. ಬೇರೆ ಯಾವುದೇ ದಾರಿ ಕಾಣದೆ ಪಿಲಾತನು ಮತ್ತೊಂದು ಉಪಾಯವನ್ನು ಹುಡುಕಿದ. ಆ ಉಪಾಯ ಏನೆಂದರೆ, ಯೇಸುವನ್ನು ಕೊರಡೆಗಳಿಂದ ಹೊಡೆಸಿದ, ಬಹಳವಾಗಿ ಹೊಡೆಸಿದ. ಇದರಿಂದ ಬಹಳವಾಗಿ ಗಾಯಗೊಂಡರು ಯೇಸು ಸ್ವಾಮಿ. ಮತ್ತು ಆ ಮನುಷ್ಯನನ್ನು, ಗಾಯಗೊಂಡ ಮನುಷ್ಯ ಯೇಸು ಸ್ವಾಮಿಯನ್ನು ಕರೆತಂದು ಯಹೂದ್ಯರ ಮುಂದೆ ನಿಲ್ಲಿಸಿದ ಪಿಲಾತ. ಕಾರಣ, ಇಷ್ಟೊಂದು ಗಾಯಗೊಂಡ ಮನುಷ್ಯನನ್ನು ನೋಡಿಯಾದರೂ ಅವರು ಕನಿಕರ ಪಡಲಿ ಎಂಬ ಒಂದು ಉದ್ದೇಶದಿಂದ ಇರಬಹುದು ಏನೋ. ಹಾಗೂ ಹೇಳಿದ, ಈಗೋ ಈ ಮನುಷ್ಯನು ನೋಡಿ, ಈ ಮನುಷ್ಯ, ಗಾಯಗೊಂಡ ಮನುಷ್ಯ ನಿಮ್ಮ ಮುಂದೆ ಇದ್ದಾನೆ. ಈ ಮಾತುಗಳನ್ನು ಹೇಳಲು ಬಹಳ ವಿವಿಧವಾದ ಉದ್ದೇಶಗಳಿದ್ದಿರಬಹುದು. ಮೊದಲನೆಯದಾಗಿ, ಈ ಮನುಷ್ಯ ನೈಜ ಮನುಷ್ಯ, ಆದರೆ ಈಗ ಕೊರಡೆ ಏಟು ತಿಂದು ಯಾವ ರೀತಿಯಾಗಿದ್ದಾನೆ ನೋಡಿ, ಅವನ ಗತಿ ನೋಡಿ, ಕನಿಕರ ಪಡಿ. ಇದರಿಂದ ಸ್ವಲ್ಪ ಕನಿಕರ ಬರಬಹುದು ಏನೋ ಎಂಬ ಚಿಂತೆಯಿಂದ, ಯಾ ಚಿಂತನೆಯಿಂದ. ಆದರೆ ಆ ಯಹೂದ್ಯರ ಮನ ಕರಗುತ್ತಿರಲಿಲ್ಲ, ಕರಗಿಲ್ಲ. ಇನ್ನೊಂದು ಅರ್ಥ, ಈಗೋ ಈ ಮನುಷ್ಯನು ಎಂಬ ಈ ಮಾತುಗಳ ಅರ್ಥ ಬಹುಶಃ ನಾವು ಧ್ಯಾನಿಸಬಹುದು. ಈ ಮನುಷ್ಯ ನಿಜವಾದ ಮನುಷ್ಯ, ದೇವರು ಸೃಷ್ಟಿಸಿದಂಥ ಮನುಷ್ಯ. ದೇವರು ಈ ಮನುಷ್ಯನಿಗೆ ಒಂದು ಗುರಿಯನ್ನು ನೀಡಿದ್ದಾರೆ. ಮನುಷ್ಯನೆಂದರೆ ಏನು ಎಂಬುದನ್ನು ಈ ಮನುಷ್ಯ ತೋರಿಸಿಕೊಟ್ಟಿದ್ದಾನೆ. ಪರಿಪೂರ್ಣವಾದ ಮನುಷ್ಯ, ಕಷ್ಟಗಳಿಂದ ಸುಖ ದೊರಕುತ್ತದೆ, ಕಷ್ಟಗಳಿಂದ ಮುಕ್ತಿ ದೊರಕುತ್ತದೆ ಎಂದು ನಂಬಿಕೊಂಡ ಪರಿಪೂರ್ಣ ಮನುಷ್ಯ. ನಾವೆಲ್ಲರೂ ಆ ಮನುಷ್ಯನ ಆದರ್ಶವನ್ನು ಪಾಲಿಸಬೇಕು. ಈ ಸಂದೇಶ ಕೂಡ ಈ ಮಾತುಗಳಲ್ಲಿದೆ. ಈಗೋ ಈ ಮನುಷ್ಯನು, ನಮ್ಮ ನೆನಪನ್ನು ನಾವು ಆದಿ ಕಾಂಡಕ್ಕೆ ತೆಗೆದುಕೊಂಡು ಹೋದಾಗ, ದೇವರು ಆರಂಭದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದರು, ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ. ಈಗೋ ಈ ಮನುಷ್ಯನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾದವ, ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಆದವ, ಎಲ್ಲದರಲ್ಲೂ ದೇವರಿಗೆ ಹೋಲಿಕೆ ಇದ್ದವ. ಮತ್ತೆ ಆ ಮಾತುಗಳನ್ನು ನೆನಪಿಸೋಣ. ಪಿಲಾತ ಹೇಳಿದ ಆ ಮಾತುಗಳು, ಈಗೋ ಈ ಮನುಷ್ಯನು, ಈ ಮನುಷ್ಯನು ಅನುಕರಣೆಗೆ ಯೋಗ್ಯನು, ಈ ಮನುಷ್ಯನು ನಿಜವಾದ ಒಳ್ಳೆಯ ದಾರಿಯನ್ನು ಹಿಡಿದು ಮುಂದೆ ಸಾಗುತ್ತಿದ್ದಾನೆ, ಅನುಕರಿಸಿ ಇವನನ್ನು. ಯೇಸು ಸ್ವಾಮಿಗೆ ಜ್ಞಾನಸ್ನಾನ ಅಥವಾ ಸ್ನಾನ ದೀಕ್ಷೆ ಸಿಕ್ಕಿದಾಗ, ಯೇಸು ಸ್ವಾಮಿ ಪರ್ವತದ ಮೇಲೆ ರೂಪಾಂತರಗೊಂಡಾಗ ಇವೇ ಮಾತುಗಳು, ಇವನು ನನ್ನ ಅತಿ ಪ್ರೀತಿಯ ಪುತ್ರನಾಗಿದ್ದಾನೆ, ಇವನನ್ನು ನೀವು ಅನುಕರಿಸಿ, ಹಿಂಬಾಲಿಸಿ, ಪಾಲಿಸಿ. ಕಾರಣ, ಇವನು ಯಾವ ರೀತಿ ನಡೆಯುತ್ತಿದ್ದಾನೋ, ಇವನ ಜೀವನ ಯಾವ ರೀತಿ ಇದೆಯೋ, ಅದು ಬಹಳ ಅನುಕರಣೀಯವಾಗಿದೆ ಎಂಬ ನೆನಪನ್ನು ನಾವು ಈ ಸಮಯದಲ್ಲಿ, ಈ ಒಂದು ಸಂದರ್ಭದಲ್ಲಿ ತೆಗೆಯಬಹುದು. ಆತ್ಮೀಯರೇ, ಯೇಸು ಸ್ವಾಮಿ ನಿಜವಾಗಿ ಪರಿಪೂರ್ಣ ಮನುಷ್ಯರು. ಪರಿಪೂರ್ಣ ಮನುಷ್ಯನಾಗಿಯೇ ಈ ಎಲ್ಲ ಕಷ್ಟ ಪಾಡು ಮರಣಗಳನ್ನು ಅವರು ಅನುಭವಿಸಿದರು ಮತ್ತು ನಮಗೆಲ್ಲರಿಗೂ ಒಂದು ಸಂದೇಶವನ್ನು ನೀಡಿದರು. ನಾವು ಯಾರು ಕಷ್ಟದ ಹಾದಿಯ ವಿನ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ.
ಮುಕ್ತಿಯನ್ನು ಪಡೆದುಕೊಳ್ಳಲು ಯಾವುದೇ ಅಡ್ಡದಾರಿ ಅಥವಾ ಶಾರ್ಟ್ಕಟ್ ಇಲ್ಲ. ಬದಲಾಗಿ ಕಷ್ಟದ ಹಾದಿ. ಕಷ್ಟ ಬೇರೆ ಬೇರೆ ರೀತಿಯ ಕಷ್ಟಗಳಿರಬಹುದು. ಇತರರು ನೀಡುವ ಕಷ್ಟ, ನನ್ನದೇ ಕಾರಣದಿಂದ ನಾನು ತಂದುಕೊಂಡ ಕಷ್ಟ, ಈ ಲೋಕ ನಮಗೆ ನೀಡುವ ಕಷ್ಟ, ಮಾತುಗಳು, ನಮ್ಮ ಬಗ್ಗೆ ಅಪನಂಬಿಕೆ, ಕೆಟ್ಟ ತಿಳುವಳಿಕೆ, ಇವೆಲ್ಲ ವಿಷಯಗಳು ನನ್ನ ನಂಬಿಕೆಗಾಗಿ ನನಗೆ ಸಿಗುವ ಕಷ್ಟಗಳು. ನನ್ನ ವಿಶ್ವಾಸಕ್ಕಾಗಿ ಜನ ನನ್ನನ್ನು ಹೀಗಳೆಯುವುದು, ಕಡೆಗಣಿಸುವುದು. ನನ್ನ ಕುಟುಂಬಕ್ಕಾಗಿ ನಾನು ಪಡುತ್ತಿರುವ ಕಷ್ಟ, ನನ್ನ ಜೀವನಕ್ಕಾಗಿ ನಾನು ತೇಯುತ್ತಿರುವುದು, ಇವೆಲ್ಲವೂ ಇದರಲ್ಲಿ ಅಡಗಿದೆ. ಇದರ ವಿನ ನಮಗೆ ಮುಕ್ತಿಯು ದೊರಕಲಾರದು. ಈ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿಯ ಈ ಒಂದು ದೃಶ್ಯದಲ್ಲಿ ಶಿಲುಬೆಯ ಮರಣ, ಪಾಡು, ಕಷ್ಟ, ಮುಳ್ಳಿನ ಕಿರೀಟ, ಇದೆಲ್ಲದರ ವಿನ ಪುನರುತ್ಥಾನದ ಆನಂದವು ದೊರಕಲಾರದು. ಆದ್ದರಿಂದಲೇ ಮರಣದ ಇನ್ನೊಂದು ಬದಿ ಪುನರುತ್ಥಾನ. ಕಷ್ಟಪಡದಿದ್ದರೆ ಸುಖ ದೊರಕಲಾರದು. ಸಂತ ಫ್ರಾನ್ಸಿಸ್ ಅಸಿಸಿಯವರು ಹೇಳುವಂತೆ, ನಾವು ಸತ್ತರೆ ಹೊಸ ಜೀವನಕ್ಕೆ ನಾವು ಹುಟ್ಟುವೆವು. ಹೊಸ ಜೀವನ ಬೇಕಾದರೆ ಸಾಯಬೇಕು. ಇದು ಮನುಷ್ಯನಿಗೆ ನಮಗಾಗಿ ದೇವರು ನೀಡಿದ ಒಂದು ದಾರಿ. ಈ ದಾರಿ ಬಿಟ್ಟು ನಮಗೆ ಬೇರೆ ಯಾವ ದಾರಿಯೂ ಇಲ್ಲ. ಆದ್ದರಿಂದ ಈ ದಿನ ಈ ಶಿಲುಬೆಯ ಹಾದಿಯಲ್ಲಿ ಯೇಸುವಿನ ವಿಚಾರಣೆಯ ವೃತ್ತಾಂತದಲ್ಲಿ ಈ ಮಾತುಗಳನ್ನು ನಾವು ಧ್ಯಾನಿಸುವಾಗ, ಈಗೋ ಈ ಮನುಷ್ಯನು ಎಂದಾಗ ನಾವು ನಮ್ಮ ಕಡೆಗೆ ಕೈ ತೋರಿಸೋಣ. ಈಗೋ ಈ ಮನುಷ್ಯನು ಯೇಸು ಸ್ವಾಮಿ ನಡೆದ ಹಾದಿಯಲ್ಲಿ ನಡೆಯಲು ಬದ್ಧನು. ಕಷ್ಟದ ಮೂಲಕ ಸಂತೋಷವನ್ನು ಪಡೆಯಲು, ಮರಣದ ಮೂಲಕ ನವ ಜೀವನವನ್ನು ಪಡೆಯಲು ಸಿದ್ಧನಾಗಿದ್ದಾನೆ ಮತ್ತು ಇದಕ್ಕಾಗಿ ಎಲ್ಲ ಪ್ರಯತ್ನವನ್ನು ನಡೆಸುತ್ತಾನೆ ಎಂದು ನಾವು ತಿಳಿಯೋಣ. ಆತ್ಮೀಯರೇ, ಇದಕ್ಕಾಗಿ ನಮ್ಮೆಲ್ಲ ಪ್ರಯತ್ನಗಳು ನಡೆಯಲಿ ಮತ್ತು ಈ ತಪಸ್ಸು ಕಾಲದಲ್ಲಿ, ಪಾಸ್ಕ ಕಾಲದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆತ್ಮೀಯರೇ, ಕ್ಷಣಕಾಲ ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಕಷ್ಟ ಪಾಡು ಮರಣಗಳ ಮೂಲಕ ಯೇಸು ಸ್ವಾಮಿಯನ್ನು ನೀವು ಮಹಿಮೆಗೆ ಏರಿಸಿದಿರಿ. ನಮ್ಮ ಜೀವನದ ಕಷ್ಟದ ದಾರಿಯ ಮೂಲಕ ನಾವೆಲ್ಲರೂ ಮುಕ್ತಿಯನ್ನು, ಹೊಸ ಜೀವನವನ್ನು ಪಡೆಯುವಂತೆ ನಿಮ್ಮ ಅನುಗ್ರಹವನ್ನು ನಮಗೆ ನೀಡಿರೆಂದು ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.